ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ಹಾಯ್, ನಾನು ನಿಮ್ಮ ಪ್ರಣೀತಾ ಅಂಡ್ ಯು ಆರ್ ವಾಚಿಂಗ್ ಮೀ ಆನ್ ಚಿತ್ತಾರಾಜ್ ಯೂಟ್ಯೂಬ್ ಚಾನೆಲ್. ತಂದೆ ತಾಯಿ ಡಾಕ್ಟರ್ಸ್, ಸೊ ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಅವರು ಕೂಡ ಅವ್ರದ್ದು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು 25 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ. ಇಟ್ಸ್ ಸೋ ಆಕ್ವರ್ಡ್ ಬಿಕಾಸ್ ದ ಲಿಸ್ನಿಂಗ್ ಐ ಜಸ್ಟ್ ಸ್ಟಾರ್ಟ್ ಅಗೇನ್. ಸೊ ನಮ್ಮ ತಂದೆ ತಾಯಿ ಡಾಕ್ಟರ್ಸ್, ನಿಮ್ಗೆ ಗೊತ್ತಿರೋ ಹಾಗೆ, ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು 25 ವರ್ಷಕ್ಕಿಂತ ಹೆಚ್ಚು ವರ್ಷಗಳು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಸೊ ಅಲ್ಲಿಂದ ಐ ಡ್ರಾ ಇನ್ಸ್ಪಿರೇಷನ್. ಆ್ಯಂಡ್ ಪ್ರಣೀತಾ ಫೌಂಡೇಶನ್ ಅಂದರೆ ನಾನು ಆ್ಯಕ್ಚುಲಿ 1.5 ಇಯರ್ಸಿಂದ ಶಾಲೆ ದತ್ತು ತಗೊಳ್ಳೋದಾಗಲಿ ಅಥವಾ ನಮ್ಮ ನಾರ್ತ್ ಕರ್ನಾಟಕ ಫ್ಲಡ್ಸ್ಗೆ ನಾವು ಪೀಸ್ ಆಟೋ ಯೂನಿಯನ್ ಆಟೋ ಡ್ರೈವರ್ಸ್ ಬಂದು ವಾಲಂಟಿಯರ್ ಮಾಡಿದರು. ಸೊ ಅಲ್ಲಿ ಜನಗಳಿಂದ ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಉತ್ತರ ಕರ್ನಾಟಕಕ್ಕೆ ನಾವು ತಲುಪಿಸಿದ್ವಿ. ಸೊ ಈ ಥರ ಮಾಡುವಾಗ ನಂಗೆ ಅನಿಸ್ತು, ವೈ ನಾಟ್ ಒಂದು ಪ್ರಾಪರ್ ಆರ್ಗನೈಸೇಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಪ್ರಣೀತಾ ಫೌಂಡೇಶನ್ ಅಂತ ನಾವು ಶುರು ಮಾಡಿದ್ದು. ಆ್ಯಂಡ್ ಅದರದ್ದು ಇದು ಫಸ್ಟ್ ಪ್ರಾಪರ್ ಇಂಡಿವಿಜುವಲ್ ಇವೆಂಟ್ ಇವತ್ತು ನಡೆದಿದ್ದು. ಸೊ ವೈಟ ಹೆಲ್ತ್ ಅಂತ ಅವರು ನಮಗೆ ಫ್ರೀ ಹೆಲ್ತ್ ಚೆಕಪ್ಸ್ನ ಪ್ರೊವೈಡ್ ಮಾಡಿದರು. ಸೊ ಅವ್ರ ಜೊತೆ ಕೈ ಜೋಡಿಸಿ ಜನಕ್ಕೆ ಉಚಿತ ವೈದ್ಯಕೀಯ ಚಿಕಿತ್ಸೆನ ನಾವು ಪ್ರೊವೈಡ್ ಮಾಡಿದ್ವಿ. ಸೊ ನಾನೊಂದು ಟೀಚಿಂಗ್ ಪ್ರೋಗ್ರಾಮಲ್ಲಿ ವಾಲಂಟಿಯರ್ ಮಾಡಿದಾಗ ನಂಗೆ ಅನಿಸ್ತು, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಂದರೆ ಶಾಲೆ ನೇಮ್ ಸೇಕ್ ಅಲ್ಲಿದೆ, ಬಟ್ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ. ಸೊ ಅದು ಫ್ರೀ ಇದೆ ಅಂದ್ಬಿಟ್ಟು ಅಂದರೆ ಅದರದ್ದು ಇಂಗ್ಲೀಷ್ ಟೀಚರ್ ಇಲ್ಲ, ತುಂಬಾ ಒಂದು ಬಿಲ್ಡಿಂಗ್ಸ್ ಚೆನ್ನಾಗಿರಲ್ಲ, ಟಾಯ್ಲೆಟ್ಸ್ ಇರಲ್ಲ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನಾನು ನೋಡಿದೆ. ಆ್ಯಂಡ್ ಹೆಣ್ಮಕ್ಳು ಸ್ಕೂಲ್ಗೆ ಬರ್ತಲ್ಲ, ಸೊ ಇದೆಲ್ಲ ನೋಡಿದಾಗ ನಂಗೆ ಅನಿಸ್ತು ಡೆಫಿನೆಟ್ಟಾಗಿ ನಮ್ಮ ಕೈಲಾದಷ್ಟು ನಾವು ಮಾಡ್ಬೋದು ಅಂತ. ಸೊ ಒಂದು ಶಾಲೆ ತಗೊಂಡು, ದತ್ತು ತಗೊಂಡು ಹೇಗೆ ನಾವು ಅದನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಂತ ನಾವು ಟ್ರೈ ಮಾಡಿದ್ವಿ. ಆ್ಯಂಡ್ ನಮ್ಮ ತಂದೆ ಓದಿದ್ದು ಶಾಂತಿಗ್ರಾಮ ಹಾಸನಲ್ಲಿ, ಸೊ ಅದೇ ಏರಿಯಾನಲ್ಲಿ ನಾವೊಂದು ಗೌರ್ಮೆಂಟ್ ಸ್ಕೂಲ್ನ ನಾವು ಐಡೆಂಟಿಫೈ ಮಾಡಿ ಅದನ್ನು ನಾವು ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಸೊ ಇಂಪಾರ್ಟೆಂಟ್, ಒಬ್ಬರೇ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೊಂದು ದೊಡ್ಡ ಟೀಮ್ ಬೇಕಾಗುತ್ತೆ. ಸೊ ಅದಕ್ಕೆ ನಾವೀಗ ಪ್ರಣೀತಾ ಫೌಂಡೇಶನ್ ಅಂದರೆ ಅದು ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ಆನ್ ಗ್ರೌಂಡ್ ಅವ್ರು ವರ್ಕ್ ಮಾಡೋದಾಗಲಿ, ಒಂದು ಇವೆಂಟ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಜೊತೆ ಪರ್ಮಿಷನ್ಸ್ ಬೇಕಾಗುತ್ತೆ, ಪೊಲೀಸ್ ಪರ್ಮಿಷನ್ಸ್ ಬೇಕಾಗುತ್ತೆ, ಇದೆಲ್ಲ ಅವ್ರು ಸಾರ್ಟ್ ಔಟ್ ಮಾಡ್ತಾರೆ. ಆ್ಯಂಡ್ ಎಲ್ಲಿ ನಿಜವಾಗ್ಲೂ ಬೇಕಾಗಿದೆ ಅಂದರೆ ಈಗ ಸ್ಕೂಲ್ ಡೆವಲಪ್ಮೆಂಟ್ ಅಂದರೆ ಸ್ಕೂಲ್ನಲ್ಲಿ ಏನೇನು ಕೊರತೆಗಳಿದೆ ಅದೆಲ್ಲ ನಾವು ಸ್ಕೂಲ್ ಟೀಮ್ ಜೊತೆ ಮಾತಾಡಬೇಕಾಗುತ್ತೆ. ಸೊ ಆ್ಯಂಡ್ ಅದರ ಜೊತೆಗೆ ದ ಬೆಸ್ಟ್ ಪಾರ್ಟ್ ಈಸ್ ಐ ಆಮ್ ಓಪನ್ ಟು ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಎವ್ರಿ ಒನ್. ಸೊ ದಟ್ ಈಸ್ ದ ಪ್ರೈಮ್ ಥಿಂಗ್ ಹಿಯರ್. ಸೊ ಇವತ್ತು ಕೂಡ ಡಾಕ್ಟರ್ಸ್ ಎಲ್ಲ ಬಂದಿದ್ರು, ಹೌ ದೇ ವಾಲಂಟಿಯರ್ಡ್ ಫಾರ್ ಅಸ್. ಸೊ ಇಟ್ಸ್ ರಿಯಲಿ ನೈಸ್. ಡೆಫಿನೆಟ್ಲಿ ಎಲ್ಲ ಭಾಷೆಗಳಿಗೂ ಈಕ್ವಲ್ ಪ್ರಯಾರಿಟಿ ಕೊಡ್ತೀನಿ ನಾನು, ಬಟ್ ಕನ್ನಡಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡೋಕೆ ಇಷ್ಟಪಡ್ತೀನಿ, ಯಾಕಂದರೆ ಇಟ್ಸ್ ಮೈ ಮದರ್ ಟಂಗ್. ಬಟ್ ಅಂದ್ರೂ ಐ ಜಸ್ಟ್ ಲೈಕ್ ಟು ಡೂ ಸಿನಿಮಾ ಬಿಯಾಂಡ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಸೊ ದಟ್ ವೇ ನಂಗೆ ತುಂಬ ಲಕ್ಕಿ, ಬಿಕಾಸ್ ಫಸ್ಟಿಂದಾನು ಬರೀ ಕಮರ್ಷಿಯಲ್ ಸಿನಿಮಾನೇ ನಂಗೂ ಮಾಡೋಕ್ಕೂ ಅದೇ ಇಷ್ಟ. ಆ್ಯಂಡ್ ಅದೇ ಬಂದಿರೋದ್ರಿಂದ ನನಗೆ ಆ್ಯಕ್ಚುಲಿ ನಾನು ಐ ಹವ್ ಡನ್ ಓನ್ಲಿ ದಟ್ ಟಿಪಿಕಲ್ ಕ್ಯಾಂಡಿ ಫ್ಲಾಸ್ ಹೀರೋಯಿನ್ ಅಂತಲೇ ನನಗೆ ಅನಿಸ್ತದೆ. ಸೊ ಆ್ಯಂಡ್ ಐ ಲೈಕ್ ಇಟ್, ಐ ಲೈಕ್ ಟು ಡೂ ದಟ್. ನಾನು ಯಾವುದು ಹಟ್ಕೆ ಪಾತ್ರಗಳು ಜಾಸ್ತಿ ಮಾಡಿಲ್ಲ, ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ವೆರಿ ಕ್ಯೂಟ್, ಕಾಲೇಜ್ ಗರ್ಲ್ ಆರ್ ದಿಸ್ ಆರ್ ದ್ಯಾಟ್, ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಸೊ ಐ ರಿಯಲಿ ಲೈಕ್ ದ್ಯಾಟ್. ಸೊ ಬಟ್ ನೀವು ಹೇಳೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಅಫ್ಕೋರ್ಸ್ ನಂಗೆ ಕಾವೇರಿ ಪ್ರಾಬ್ಲಮಲ್ಲಿ ಇಟ್ ಈಸ್ ನಾವು ಕನ್ನಡಿಗರಾಗಿ ನಮ್ಮ ಡ್ಯೂಟಿ, ಅದಕ್ಕೋಸ್ಕರ ನಮ್ಮ ವಾಯ್ಸ್ ಕೊಡೋದು. ಸೊ ಡೆಫಿನೆಟ್ಲಿ ಆ ಥರ ಒಂದು ಸಿಚುವೇಶನ್ ಬಂದಾಗ ನಾನು ಒಂದು ಒಬ್ಬ ಕನ್ನಡಿಗಾಗಿ ಮಾತಾಡ್ತೀನಿ. ಸೊ ಆ ಥರ ಒಂದು ಸಿಚುವೇಶನ್ ಬಂದಾಗ ಡೆಫಿನೆಟ್ಲಿ ಐ ವಿಲ್ ಟೇಕ್ ಸೈಡ್ಸ್ ಆ್ಯಸ್ ಅ ಕನ್ನಡಿಗ ಫಾರ್ ಶೋರ್. ಐ ಆಮ್ ಡೆಬ್ಯೂಟಿಂಗ್ ಇನ್ ಬಾಲಿವುಡ್ ಅಜಯ್ ದೇವ್ಗನ್ ಅವ್ರ ಜೊತೆ. ಸೊ ನೋಡೋಣ ಹೌ ಇಟ್ ಗೋಸ್, ಲೆಟ್ಸ್ ಸಿ. ಸೊ ಹಿಂದಿ ಹೊಸ ಭಾಷೆ ಕಲಿತಾ ಇದ್ದೀನಿ ಇನ್ನು. ಸೊ ತೆಲುಗು ತಮಿಳೆಲ್ಲ ಕಲಿಯೋದು ಸ್ವಲ್ಪ ಈಸಿ ಆಗಿತ್ತು, ಬಟ್ ಹಿಂದಿ ಕಲಿಯೋದು ಸ್ವಲ್ಪ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನನಗೆ, ಬಿಕಾಸ್ ನಾವು ಸೌತ್ ಇಂಡಿಯನ್, ನಮ್ಮ ಅದು ಆ್ಯಕ್ಸೆಂಟು ಬಿಡೋಕ್ಕಾಗಲ್ಲ, ಕನ್ನಡ ಆ್ಯಕ್ಸೆಂಟ್ ಬರುತ್ತೆ ನಾನು ಹಿಂದಿನಲ್ಲಿ ಮಾತಾಡಿದ್ರು. ಸೊ ದ್ಯಾಟ್ಸ್ ಆಲ್ವೇಸ್ ದೇರ್.
ಮೊಮೆಂಟ್ಸಲ್ಲಿ ನಾನು ಫ್ಯಾನ್ ಪೇಜಿಗೆ ಮೆಸೇಜ್ ಮಾಡಿದ್ದು ಉಂಟು, ನಿಮ್ಮದು ರಿಯಲ್ ಐ ಡಿ ಯಾವುದು, ನೀವು ಯಾವ ಭಾಷೆಯಿಂದ ನಂಗೆ ಗೊತ್ತಾಗಬೇಕು ಹೇಳಿ ಅಂತೆಲ್ಲ ಕೇಳಿದ್ದೀನಿ ನಾನು ಎಷ್ಟೊಂದ್ಸಲಿ. ಸೊ ಇಟ್ಸ್ ವೆರಿ ಸ್ವೀಟ್. ಅಂದರೆ ನಾವು ಯಾವುದೋ ಇವೆಂಟ್ ಎಲ್ಲೋ ಏನೋ ಮಾಡ್ತಿದ್ದನ್ನು ಅವ್ರು ಅಷ್ಟೊಂದು ಫಾಲೋ ಮಾಡಿ ಅಲ್ಲಿ ಹಾಕೋದು ಅಂದರೆ ವೆರಿ ಸ್ವೀಟ್. ಎಡಿಟ್ಸ್ ಮಾಡೋದಾಗಲಿ ಅಥವಾ ಬರ್ತ್ಡೇ ಅಂತ ಒನ್ ಮಂತಿಂದ ಬರ್ತ್ ಮಂತ್ ಅಂತ ಎಲ್ಲ ಮಾಡೋದು, ಇಟ್ಸ್ ಸೋ ಸ್ವೀಟ್ ಐ ಥಿಂಕ್. ಸೊ ಇವತ್ತು ಅಷ್ಟೇ ಐ ಸಾ ದಮ್ ಟ್ರೆಂಡಿಂಗ್ ಇನ್ ಇಂಡಿಯಾ ಟ್ರೆಂಡ್ಸ್ ಅಂತ ಬರುತ್ತಲ್ಲ, ಬಿಕಾಸ್ ಐ ವರ್ಕ್ ಇನ್ ಅದರ್ ಇಂಡಸ್ಟ್ರೀಸ್ ಆಲ್ಸೋ. ಸೊ ಇಂಡಿಯಾ ಟ್ರೆಂಡ್ಸಲ್ಲಿ ಬರ್ತಾಯಿತ್ತು. ಐ ವಾಸ್ ಲೈಕ್ ವೆರಿ ಹ್ಯಾಪಿ, ಇಷ್ಟೊಂದು ಅಂದರೆ ಬೇರೆ ಬೇರೆ ಭಾಷೆಗಳಿಂದ ಈ ಥರ ಒಂದು ಲವ್ ಆ್ಯಂಡ್ ಸಪೋರ್ಟ್. ಸೊ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಥರ ಒಂದು ನಾವು ಸೋಷಿಯಲ್ ಕಾಸ್ ಅಂತ ಮಾಡೋಕ್ಕೆ ಹೊರಟಾಗ ನಿಮ್ಮ ಸಪೋರ್ಟ್ ಇಲ್ಲದೆ ಇನ್ನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಇಷ್ಟು ಲೈಕ್ ಐ ಸೈಡ್ ಇದೆಲ್ಲ ಬೇಬಿ ಸ್ಟೆಪ್ಸ್. ಸೊ ನಾನು ಇಷ್ಟು ಮಾಡಿದ್ರೆ ಅದನ್ನು ನೋಡಿ ಬೇರೆಯವ್ರು ಯಾರಾದರೂ ಇಷ್ಟು ಮಾಡಿದ್ರು ನಮಗೆ ಒಂದು ಖುಷಿ. ಸೊ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಮೀಡಿಯಾ ಫಾರ್ ಕಮಿಂಗ್ ಔಟ್ ಇನ್ ಸಪೋರ್ಟ್ ಆಫ್ ದ ಫೌಂಡೇಶನ್, ದಿ ಇವೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಮಾಡ್ತು. ಸೊ 10 years ಇಸ್ ಅ ಹ್ಯೂಜ್ ಮೈಲ್ ಸ್ಟೋನ್. ಅಂದರೆ ನಾನು ಪ್ರತಿ ವರ್ಷನೂ ಇದನ್ನು ನೋಡ್ಕೊಂಬಂದಿದ್ದೀನಿ. ನಾನು ಕಾಲೇಜ್ನಲ್ಲಿ ಇದ್ದಾಗಲಿಂದ ಇವತ್ತುವರೆಗೆ ಚಿತ್ತಾರ ಮ್ಯಾಗ್ಝಿನ್ ನಾನು ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ಅವಾರ್ಡ್ ಫಂಕ್ಷನ್ ಇತ್ತು, ಆ್ಯಂಡ್ ಅವಾರ್ಡ್ ಫಂಕ್ಷನಲ್ಲಿ 10 years ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದರು. 10 years ಸೆಲೆಬ್ರೇಟ್ ಮಾಡಿದೆ ಚಿತ್ತಾರ ಮ್ಯಾಗ್ಝಿನ್. ಆ್ಯಂಡ್ ನಾನು ಪ್ರತಿ ಮಂತ್ ನಾನು ಇದನ್ನು ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ರೀಸೆಂಟ್ಲಿ ಅವಾರ್ಡ್ ಫಂಕ್ಷನ್ ಕೂಡ ಇತ್ತು. ಸೊ ಈ ಸ್ಟಾರ್ ಅವಾರ್ಡ್ಸ್ ಫಂಕ್ಷನಲ್ಲಿ ನನಗೂ ಕೂಡ ಒಂದು ಅವಾರ್ಡ್ ಕೊಟ್ಟಿದ್ದರು. ಸೊ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಬೀಯಿಂಗ್ ಆಟ್ ದಿ ಅವಾರ್ಡ್ ಫಂಕ್ಷನ್. ಹಾಯ್, ನಾನು ನಿಮ್ಮ ಪ್ರಣೀತಾ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.